ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಫೈನಲಿ ನೋಡಿ, ನಮ್ಮ ರೂಬಿ ನಿಮ್ಮ ಮುಂದೆ. ಸುಮಾರು ಟೈಮ್ ಆಗೋಯ್ತು, ಸುಮಾರು ಹಾಕಿದ್ಮೇಲೆ ನಾನು ವೀಡಿಯೋನೇ ಮಾಡಿರಲಿಲ್ಲ ಅನಿಸುತ್ತೆ. ಸೊ ನೋಡ್ಬೋದು, ಈವ್ನಿಂಗ್ ಹಾಗೆ ವಾಕಿಂಗ್ ಕರ್ಕೊಬಂದೆ. ಫುಲ್ ಕಂಡೀಷನೇ ಹೋಗ್ಬಿಟ್ಟಿತ್ತು ಇವ್ರದ್ದು. ಸೊ ಈಗ ಸ್ವಲ್ಪ ರೆಡಿ ಆಗ್ತಿದ್ದಾರೆ ನೋಡಿ. ಸೊ ಮುಂಚೆ ಮೂಳೆ ಕಾಣಿಸ್ತಾ ಇತ್ತು, ರಿಪ್ಸ್ ಎಲ್ಲ ಕಾಣಿಸ್ತಾ ಇತ್ತು, ಬಟ್ ಈಗ ಸ್ವಲ್ಪ ಮುಂಗುಸಿ ಏನೋ ಓಡ್ತು, ಮುಂಗುಸಿ ಅದು ಇಚ್ಚಿಗೆ ಓಡ್ತು. ಸ್ವಲ್ಪ ಫುಲ್ಲು ಹಿಂಗಾಗ್ತಿದ್ದಾಳೆ, ಇನ್ನೊಂದು ಫುಲ್ ಎಳಿತಾ ಇದ್ದಾಳೆ ಮುಂಗುಸಿ ನೋಡಿ. ಸೊ ನೋಡ್ಬೋದು, ಈಗ ಸ್ವಲ್ಪ ರೆಡಿ ಆಗಿದ್ದಾಳೆ. ಸೊ ಕಲ್ಲರೇ ಫುಲ್ಲು ಡ್ರೈ ಆಗೋಗ್ಬಿಟ್ಟಿತ್ತು, ಈಗ ನೋಡಿ ರೆಡ್ಡಿಶ್ ಕಲರ್ ಏನಿದೆ ಸೊ ಮತ್ತೆ ಬಂದಿದೆ. ಸೊ ರೆಡ್ ಕಲರ್ ಮತ್ತೆ ಬಂದಿದೆ. ಸೊ ಫುಲ್ ಹೋಗ್ಬಿಟ್ಟಿತ್ತು, ಹೇರ್ ಎಲ್ಲ ಫುಲ್ ಶೆಡ್ಡಿಂಗ್ ಆಗಿ ಹೋಗಿತ್ತು. ಈಗ ಲೈಟಾಗಿ ಬರ್ತದೆ, ಬೆನ್ನ ಮೇಲೆಲ್ಲ ನೋಡ್ಬೋದು ಇಲ್ಲಿ ಸ್ವಲ್ಪ. ಸೊ ಮತ್ತೆ ಬರ್ತಾ ಇದೆ, ಇನ್ನೊಂದು 2 ಮಂತ್ಸ್ ಮತ್ತೆ ರೆಡಿ ಆಗ್ತಾಳೆ. ಫುಲ್ ಸಣ್ಣ ಆಗೋಗ್ಬಿಟ್ಟಿದ್ದು ಮರಿ ಹಾಕಿದ್ಮೇಲೆ, ಟೇಲೆಲ್ಲ ಫುಲ್ಲು ಸಣ್ಣ ಆಗೋಗ್ಬಿಟ್ಟಿದೆ, ಹೇರೆಲ್ಲ ಹೋಗಿ. ಸೊ ಕೋಟಿಂಗ್ ಕೂಡ ಈಗ ಬರ್ತಾ ಇದೆ ಹೇರ್. ತುಂಬ ಜನ ಕೇಳ್ತಾಯಿದ್ರಿ ನಮ್ಮ ಬೌನ್ಸಿ ಅಪ್ಡೇಟ್ನ ಕೊಡಿ ಅಂಥೇಳಿ. ಸೊ ನೋಡುವ ನೀವು, ಸೊ ಕಂಡೀಷನ್ ಹೋಗಿದೆ, ವೀಕ್ ಆಗಿದ್ದಾಳೆ. ಸೊ ಹಾಗಾಗಿ ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮಲ್ಲೆಲ್ಲ ಸೊ ಮರಿ ಹಾಕೋಕ್ಕಿಂತ ಮುಂಚೆ ಒಳ್ಳೆ ಕಂಡೀಷನಲ್ಲಿದ್ದು, ಸೊ ಫುಲ್ ವೀಕ್ ಆಗಿದ್ಲು. ಮತ್ತೆ ಈಗ ಕಂಡೀಷನ್ ಬರ್ತಾ ಇರೋದಂಥದ್ದು ಫ್ರೀಸ್ಟ್ಯಾಕ್. ಮರಿ ಹಾಕಿ ಮರಿಗಳೆಲ್ಲ ಸತ್ತೋಗ್ಬಿಟ್ಟು, ಸೊ ಅದೇ ಬೇಜಾರು. ಮರಿಗಳೆಲ್ಲ ಇತ್ತು ಅಂದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನೋಡೋಣ ನೆಕ್ಸ್ಟ್ ಟೈಮಲ್ಲಿ ಏನೇನು ಚೇಂಜಸ್ ಬೇಕೆಲ್ಲ ಚೇಂಜಸ್ ಮಾಡಿ ಸೊ ಟ್ರೈ ಮಾಡೋಣ. ಟೋಟಲ್ 6 ಮರಿ ಹಾಕಿದ್ಲು ಇವಳು. ಸೊ ಫಸ್ಟ್ ಟೈಮ್ 6 ಮರಿ ಹಾಕಿದ್ಲು. ನಮ್ಮ ರೂಬಿ ಕೂಡ 6 ಮರಿ, ಇವಳು ಕೂಡ 6 ಮರಿ ಹಾಕಿದ್ಲು. ಸೊ 6ರಲ್ಲಿ 3 ಮೇಲ್ 3 ಫಿಮೇಲ್. ಇವಳು ರೂಬಿ ಬಂದು 4 ಫಿಮೇಲು 2 ಮೇಲ್ ಹಾಕಿದ್ದೆ ಅಷ್ಟೇ. ಏಳು ಪಪ್ಪೀಸ್ ಎಲ್ಲ ಸೂಪರಾಗಿ ಬಂದಿದ್ವು. ಸೊ 1 ಮೇಲಂತೂ ಹೆವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು, ಅಷ್ಟು ಚಿಕ್ಕ ಮರಿನೇ. ಫೋಟೋಸು ಇದೆ ಇನ್ನು ಎಲ್ಲ ನೆನಪು ಮಾತ್ರ ಅಷ್ಟೇ. ನೆಕ್ಸ್ಟ್ ಟೈಮು ಸಕ್ಸಸ್ ಆದರೆ ಸಾಕು, ನೋಡಬೇಕು ಏನಾಗುತ್ತೆ ಅಂಥೇಳಿ. ಸೊ ಫೀಡಿಂಗ್ ಎಲ್ಲ ತಿಂತಾಯಿದ್ದಾಳೆ ಚೆನ್ನಾಗಿ, ಅದಕ್ಕೆ ರೆಡಿ ಆಯ್ತಿದ್ದಾಳೆ. ಮತ್ತು ಸಪ್ಲಿಮೆಂಟ್ಸ್ ಅದು ಇದು ಎಲ್ಲ ಕೊಡ್ತಾಯಿದ್ದೀನಿ. ಸಣ್ಣ ಇದ್ದರೆ ಜರ್ಮನ್ ಶಫರ್ಡ್ ನೋಡೋಕ್ಕಾಗಲ್ಲ, ಮಾತ್ರ ಮರಿ ಹಾಕಿಬಿಟ್ರೆ ಜರ್ಮನ್ ಶಫರ್ಡ್ ಸಿಕ್ಕಾಪಟ್ಟೆ ಸಣ್ಣ ಆಗುತ್ತೆ. ಸೊ ರಿಕವರಿ ಮಾಡೋದು ಸ್ವಲ್ಪ ಕಷ್ಟ ಆಗೋಗಿತ್ತು, ಪರವಾಗಿಲ್ಲ ರಿಕವರಿ ಆಗ್ತಾಯಿದ್ದಾಳೆ. ಲಾಸ್ಟ್ ಟೈಮು ಮರಿ ಹಾಕುವಾಗ ಒಂದು ಸೈಜ್ ಬಂದಿದ್ದಾರೆ, ಸೊ ಸೈಜ್ ಮತ್ತೆ ಇನ್ನೊಂದು 2 ತಿಂಗಳೇ ಬರ್ತಾಳೆ. ಫೀಡಿಂಗ್ ಎಲ್ಲ ಪರವಾಗಿಲ್ಲ, ಚೆನ್ನಾಗೇ ತಿಂತಾಯಿದ್ದಾಳೆ. ಸೊ ಆಗಲೇ ಒಂದು ಮುಂಗುಸಿ ಹೋಯ್ತು ಇಲ್ಲಿ, ಸ್ಮೆಲ್ ಮಾಡ್ತಿದ್ದಾಳೆ. ಒಂದು ಬೆಕ್ಕೋದು ಕೂಡ ಆಗಲ್ಲ ಇವಳಿಗೆ, ಬೆಕ್ಕು ಕಂಡ್ರೆ ಮಾತ್ರ ನೆಗ್ದಾಡ್ತಿರ್ತಾಳೆ ಗೂಡೊಳಗೆ. ನನಗೆ ಭಯ ಆಯ್ತಿರುತ್ತೆ ಅಲ್ಲಿ ಗೂಡ ಇದು ಮಾಡಾಕ್ತಾಳೆ ಅಂತ. ಇನ್ನು ಹೊಸದಾಗಿ ನಮ್ಮ ಬೀಗಲ್ ಬಂದಿದ್ದಿಲ್ಲ, ಅದು ಇವ್ರ ಜೊತೆ ಸೇರ್ಕೊಬಿಟ್ಟಿದೆ. ಬೆಕ್ಕು ಕಂಡ್ರೆ ಫುಲ್ ಕಿರುಚಾಡ್ತಿರುತ್ತೆ ಅದು ಕೂಡ. ಇನ್ನು ನಮ್ಮ ಟಕೀಲ ಇವ್ರೇನಾರು ಹೊರಗಡೆ ಬೊಗಳುತ್ತಿದ್ರೆ ಸಾಕು, ಫುಲ್ಲು ಇವಳು ಮನೆ ಒಳಗೆಲ್ಲ ಓಡಾಡ್ತಿರ್ತಾಳೆ, ಆಚೆ ಮೂಲೆಯಿಂದ ಈಚೆ ಮೂಲೆಗೆ. ಇದೇನಂತ ಗೊತ್ತಿಲ್ಲ, ನಾಯಿಗಳಿಗೆ ಬೆಕ್ಕು ಕಂಡ್ರೆ ಆಗಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ತುಂಬ ಜನ ಕೇಳ್ತಾ ಇದ್ದೀರಿ ರೂಬಿ ಅಪ್ಡೇಟ್, ಹಾಗಾಗಿ ಇವತ್ತು ಮಾಡಿದ್ದೀನಿ ರೂಬಿ ಅಪ್ಡೇಟ್ನ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬೈ.